2002 ಅಲ್ಲಿ ಐ ಲಾಸ್ 70 ಲ್ಯಾಕ್ಸ್ ಅಂದ್ರೆ ಇವತ್ತು ನೆಲಮಂಗಲದಲ್ಲಿ 100 ಎಕರೆ ಬರ್ತಿತ್ತು, ಮಾಗಡಿ ರೋಡಲ್ಲಿ 100 ಎಕರೆ ಬರ್ತಾ ಇತ್ತು, ಮಲ್ಲೇಶ್ವರದಲ್ಲಿ 10 ಪ್ರಾಪರ್ಟಿ ಬರ್ತಾ ಇತ್ತು ನನಗೆ ಅವತ್ತಿನ ರೇಟ್ಗೆ, ನಾನು ಕಳೆದಿದ್ದ ರೇಟ್ಗೆ. ಅವೊಂದು ತಪ್ಪಾಯಿತು, ಅದಾದಮೇಲೆ ನಾನು ಎಚ್ಚೆತ್ತುಕೊಂಡೆ. ಅಗೇನ್ ವಿ ವೆಂಟ್ ಬ್ಯಾಕ್ ಟು ದ ಸ್ಮಾಲ್ ರೇಂಜ್ ಪಿಕ್ಚರ್ಸ್ಗಳು. ಕತೆ ಇಂಪಾರ್ಟೆಂಟ್ ಸರ್, ಕತೆಯಲ್ಲಿ ನಾವೆಲ್ಟಿ ಆಗಿದೆ ಪರವಾಗಿಲ್ಲ ಅಂತ ಅನ್ನಬೇಕು ಪ್ರೇಕ್ಷಕರು. ಮುಂಚೆ ಎಲ್ಲ ತಮ್ಮ ಪತ್ರಿಕಾ ಮಾಧ್ಯಮ ಅವ್ರ ಬರವಣಿಗೆ ಜನಕ್ಕೆ ಸೇರ್ತಾ ಇತ್ತು, ಚೆನ್ನಾಗಿದೆಯಂತೆ ಅಂತ ಹೇಳಿ ಬರೆದಾಗ ಜನ ಬರ್ತಾ ಇದ್ರು. ಅದಾದಮೇಲೆ ನಿಮ್ಮ ಟಿ ವಿ ಮಾಧ್ಯಮ ಬಂತು, ನಿಮ್ಮ ಟಿ ವಿ ಮಾಧ್ಯಮದಲ್ಲಿ ಅದ್ರ ಬಗ್ಗೆ ಹೇಳಿದಾಗ ಜನ ಬರ್ತಾಯಿದ್ರು. ಇವತ್ತೇನಾಗಿದೆ, ನಾವು 7 ಕೋಟಿ ಜನ ಇದ್ದೀವಿ ಅಂದರೆ ಅದರಲ್ಲಿ 5 ಕೋಟಿ ಜನ ಇವತ್ತು ಯಾವುದೇ ಒಂದು ವಿಷಯವನ್ನು ಆನ್ಲೈನಲ್ಲಿ ಹೇಳೋ ಥರ ಆಗೋಗಿದೆ. ಹಾಗಾಗಿ ಲಾಟ್ ಆಫ್ ಕನ್ಫ್ಯೂಷನ್ಸ್ಗಳಿದ್ದಾವೆ. ಅದು ತುಂಬ ದೊಡ್ಡ ದುರಂತದ ದಿನಗಳು ಇವೆಲ್ಲ. ನಮಗೆ ಅಂತಲ್ಲ, ತಮಿಳ್ನಾಡಿಗೂ ಹಂಗೆ ಆಗಿದೆ. ಸುಮ್ಮನೆ ಹೆಸರು ಹೇಳಿದ್ರೆ ಅವರೆಲ್ಲ ಅಪ್ಸೆಟ್ ಆಗ್ತಾರೆ. ಭಾಳ ದೊಡ್ಡ ಸ್ಟಾರು ಅವರು, ದೇರ್ ಕಲೆಕ್ಷನ್ ಇಸ್ ಓನ್ಲಿ 30% ಹಿಂದಿ, ತುಂಬ ಡಿಸಾಸ್ಟರ್. ಇರೋದ್ರಲ್ಲಿ ಅಲ್ಪ ಸ್ವಲ್ಪ ತೆಲುಗು ಆ್ಯಂಡ್ ಮಲಯಾಳಂ ಇಷ್ಟು ಇಂಬಲ್ ಅಷ್ಟೇ, ಮಿಕ್ಕಿದ್ದೆಲ್ಲ ಭಾಳ ಕಷ್ಟ. ಆತ್ಮಹತ್ಯೆ ತತ್ಕ್ಷಣದ ಕಾರಣ ಅಂತ ಹೇಳಿದ್ರೆ ಏನು? ತತ್ಕ್ಷಣದ ಕಾರಣ ಸಾಲ ಎಷ್ಟುವರೆಗಿತ್ತು, ಏನು ಸ್ಪಾರ್ಕ್ ಆಗಿರ್ಬೋದು ಅಂತ ನಿಮ್ಗೆ ಅನಿಸ್ತಾ ಈಗ? ನನಗೆ ನಿರ್ಮಾಪಕರ ರೂಪಾಯಿಂದ ಗೊತ್ತಾಗಿದ್ದು 70 ಲಕ್ಷ ರೂಪಾಯಿಗೆ ಆನ್ಲೈನ್ ಗೇಮ್ ಮಾಡಿದ್ದಂತೆ. ಅದೇನೋ ಆಡ್ತಾರತ್ತಲ್ಲ ಸರ್ ಆನ್ಲೈನ್, ಏನೋ ಅದೇ ಮಾಮೂಲು ಏನೋ ಇರತ್ತಲ್ಲ ಸರ್ ಆನ್ಲೈನ್ ಗೇಮ್, ಆ ಥರ ಏನೋ ಅದರಲ್ಲಿ ಆಡಿ ಅದರಲ್ಲಿ ಒಂದು 70 ಲಕ್ಷ ಹೋಗಿತ್ತು. ಅನೇಕರ ಬಳಿ ಕೈ ಸಾಲಗಳು, ಎಲ್ಲ ತುಂಬ ಸಾಲಗಳು ಮಾಡಿಕೊಂಡಿದ್ದ ಅಂತ. ಅದೇನಾಗ್ತದೆ, ಒಬ್ಬ ಮನುಷ್ಯನಿಗೆ ಇಷ್ಟೆಲ್ಲ ನಾನು ತೀರಿಸೋಕ್ಕಾಗಲ್ಲ ಅಂತ ಬಂದಾಗ ಒಂದು ಭಯ ಬರುತ್ತೆ, ಆ ಭಯವೇ ಅವನ್ನ ಆತ್ಮಹತ್ಯೆ ಪ್ರಚೋದನೆ ಮಾಡಿಬಿಟ್ಟಿದೆ. ಸರ್, ಅವ್ರ ಆಸ್ತಿ ನಿಮಗೆ ತಿಳಿದ ಮಟ್ಟಿಗೆ ಅವರು ಇರೋ ಫ್ಲಾಟ್ ಅವ್ರದ ಅಥವಾ ಅವ್ರ ಆಸ್ತಿ ಏನಾದ್ರು ಹಿಂದೆ ಅವ್ರ ಮನೆ ಜಾಗ ಅಥವಾ ಬೆಂಗಳೂರು? ಇಲ್ಲ ಇಲ್ಲ, ಶಂಕರಣ್ಣ ಅಂತ ಅವ್ರಿಗೆ, ಶಂಕರಣ್ಣ ಅಂತ ಅವ್ರಿಗೆ ಬಹಳ ಒಳ್ಳೆ ಜ್ಞಾನಿಯೊಬ್ರು ಮಾರ್ಗದರ್ಶಕರಿದ್ರು. ಅವರು ನಮ್ಮ ಜೊತೆ ಅವನು ಸಿನಿಮಾಗಳೆಲ್ಲ ಮಾಡಿ ಅವನಿಗೆ ತುಂಬ ಒಳ್ಳೆಯ ಹೆಸರು ಬಂತು, ತುಂಬ ಅಡ್ವಾನ್ಸ್ಗಳು ಬಂತು ಅವನ ಕಾಲದಲ್ಲಿ. ಆಗ ನನಗಿರೋ ಮಾಹಿತಿ ಪ್ರಕಾರ ಒಂದೇ ಬಿಲ್ಡಿಂಗಲ್ಲಿ 2 ಫ್ಲಾಟನ್ನು ಅವನು ಕೊಡಿಸಿದ್ರು, 35-35 ಲ್ಯಾಕ್ಸ್ ಥರ. ಬೆಂಗಳೂರು ಒಳ್ಳೆ ಪ್ರೈಮ್ ಜಾಗ, ಇವತ್ತೆಲ್ಲ 3 ಕೋಟಿ ರೂಪಾಯಿ ಅದು. ಅದನ್ನು ಕಳೆದ್ಬಿಟ್ಟ ಅಂತ ಗೊತ್ತಾಯ್ತು, ಕಳ್ಕೊಂಡ್ಬಿಟ್ಟ, ಎಲ್ಲ ಕಳ್ಕೊಂಬಿಟ್ಟ. ಇದು ಅನ್ಪ್ಲಾನ್ಡ್ ಲೈಫ್ ಇರಬಾರ್ದು ಯಾರಿಗೂ. ಈ ಎಲ್ಲ ಇವನ್ನೆಲ್ಲ ಮರೆತು ಕಡೆಗೆ ಯೋಚನೆ ಮಾಡಿದ್ರೆ ಸಾಯ್ಬಾರ್ದು ಪಾಪ, ಯಾರು ಯಾರು ಅವನು ಸಾಯ್ಬಾರ್ದು, ಯಾರು ಸಾಯ್ಬಾರ್ದು. ನಂಬಿಕೊಂಡು ತುಂಬ ಆತ್ಮಗಳಿರುತ್ತೆ, ಸಣ್ಣ ಮಗು ಇದೆ, ತಾಯಿ ಇದ್ದಾರೆ, ಇನ್ನ ಪಾಪ ಆತ್ಮಕ್ಕೆ ಶಾಂತಿ ಸಿಗಲಿ. ಗುರುಪ್ರಸಾದ್ ಅವ್ರ ಕೈಯಲ್ಲಿ ಈಗ ಸಿನಿಮಾ ಇತ್ತು ಅಂತ ಅನ್ಸುತ್ತೆ ಸರ್ ಯಾರಾದರೂ ಕೂಡ? ನಂಗೆ ಮಾಹಿತಿ ಇಲ್ಲ, ನನಗೆ ಆ ಸಿನಿಮಾ ಆದಮೇಲೆ ತಿರ್ಗಾ ನಂಗೆ ಕಾಂಟ್ಯಾಕ್ಟ್ ಇಲ್ಲ, ಕಾಂಟ್ಯಾಕ್ಟ್ ಇಲ್ಲ. ಅದಾದಮೇಲೆ ನನ್ನ ಕಾಂಟ್ಯಾಕ್ಟ್ ಅಂದರೆ ಪ್ರೆಸೆಂಟ್ ಬೇಡಿಕೆಯ ನಿರ್ದೇಶಕರು ಕೂಡ ಆಗಿದ್ರು ಅಂತ? ಇಲ್ಲ ಅಲ್ಲ, ಇದು ನಮ್ಮ ಜಿ ಟಿ ವಿ ಅವ್ರಿಗೆ ಧನ್ಯವಾದ. ಅವ್ರನ್ನ ಒಂದು ಮಗು ಇದೆ, ಅದು ಜ್ಞಾನಿಯೊಬ್ರು ಮಾರ್ಗದರ್ಶಕರಿದ್ರು. ಅವರು ನಮ್ಮ ಜೊತೆ ಅವನು ಸಿನಿಮಾಗಳೆಲ್ಲ ಮಾಡಿ ಅವನಿಗೆ ತುಂಬ ಒಳ್ಳೆಯ ಹೆಸರು ಬಂತು, ತುಂಬ ಅಡ್ವಾನ್ಸ್ಗಳು ಬಂತು ಅವನ ಕಾಲದಲ್ಲಿ. ಆಗ ನನಗಿರೋ ಮಾಹಿತಿ ಪ್ರಕಾರ ಒಂದೇ ಬಿಲ್ಡಿಂಗಲ್ಲಿ 2 ಫ್ಲಾಟನ್ನು ಅವನು ಕೊಡಿಸಿದ್ರು, 35-35 ಲ್ಯಾಕ್ಸ್ ಥರ. ಬೆಂಗಳೂರು ಒಳ್ಳೆ ಪ್ರೈಮ್ ಜಾಗ, ಇವತ್ತೆಲ್ಲ 3 ಕೋಟಿ ರೂಪಾಯಿ ಅದು. ಅದನ್ನು ಕಳೆದ್ಬಿಟ್ಟ ಅಂತ ಗೊತ್ತಾಯ್ತು, ಕಳ್ಕೊಂಡ್ಬಿಟ್ಟ, ಎಲ್ಲ ಕಳ್ಕೊಂಬಿಟ್ಟ. ಇದು ಅನ್ಪ್ಲಾನ್ಡ್ ಲೈಫ್ ಇರಬಾರ್ದು ಯಾರಿಗೂ. ಈ ಎಲ್ಲ ಇವನ್ನೆಲ್ಲ ಮರೆತು ಕಡೆಗೆ ಯೋಚನೆ ಮಾಡಿದ್ರೆ ಸಾಯ್ಬಾರ್ದು ಪಾಪ, ಯಾರು ಯಾರು ಅವನು ಸಾಯ್ಬಾರ್ದು, ಯಾರು ಸಾಯ್ಬಾರ್ದು. ನಂಬಿಕೊಂಡು ತುಂಬ ಆತ್ಮಗಳಿರುತ್ತೆ, ಸಣ್ಣ ಮಗು ಇದೆ, ತಾಯಿ ಇದ್ದಾರೆ, ಇನ್ನ ಪಾಪ ಆತ್ಮಕ್ಕೆ ಶಾಂತಿ ಸಿಗಲಿ. ಗುರುಪ್ರಸಾದ್ ಅವ್ರ ಕೈಯಲ್ಲಿ ಈಗ ಸಿನಿಮಾ ಇತ್ತು ಅಂತ ಅನ್ಸುತ್ತೆ ಸರ್ ಯಾರಾದರೂ ಕೂಡ? ನಂಗೆ ಮಾಹಿತಿ ಇಲ್ಲ, ನನಗೆ ಆ ಸಿನಿಮಾ ಆದಮೇಲೆ ತಿರ್ಗಾ ನಂಗೆ ಕಾಂಟ್ಯಾಕ್ಟ್ ಇಲ್ಲ, ಕಾಂಟ್ಯಾಕ್ಟ್ ಇಲ್ಲ. ಅದಾದಮೇಲೆ ನನ್ನ ಕಾಂಟ್ಯಾಕ್ಟ್ ಅಂದರೆ ಪ್ರೆಸೆಂಟ್ ಬೇಡಿಕೆಯ ನಿರ್ದೇಶಕರು ಕೂಡ ಆಗಿದ್ರು ಅಂತ? ಇಲ್ಲ ಅಲ್ಲ, ಇದು ನಮ್ಮ ರಂಗನಾಯಕ ಡಿಸಾಸ್ಟರ್ ಆದಮೇಲೆ ಇಂಡಸ್ಟ್ರಿ ಗೊತ್ತಾಗೋಯ್ತು, ಇವನು ಮಾಡಿದ್ದು ಎಲ್ಲ ಗೊತ್ತಾಯಿತು. ಆಮೇಲೆ ನಮ್ಮ ಇಂಡಸ್ಟ್ರಿ ತುಂಬ ಚಿಕ್ಕ ಇಂಡಸ್ಟ್ರಿ ಸರ್, ಲೈಟ್ ಬಾಯ್ಸು, ಆಮೇಲೆ ಪ್ರೊಡಕ್ಷನ್ ಬಾಯ್ಸು, ಸಹಕಲಾವಿದರು, ಏನು ನಡೆಯುತ್ತೆ ಬೇರೆ ಕಡೆ ಮಾತಾಡೋದು.
ತುಂಬಾ ಚೆನ್ನಾಗಿ ತೆಗಿತಾ ಇದ್ದಾರೆ ಪಿಕ್ಚರು, ಬಹಳ ಒಳ್ಳೆಯ ಡೈರೆಕ್ಟ್ರು, ನಮ್ಮ ಒಳ್ಳೆಯ ಹೆಸರು ಅಂತ ಈ ಥರ ಮಾತಾಡ್ತಾರೆ. ಯಪ್ಪ ಕಚಡ ಡೈರೆಕ್ಟ್ರು ತುಂಬ ಕೆಟ್ಟ ಕತೆ ಅದನ್ನು ಮಾತಾಡ್ತಾರೆ, ಅದು ಬೇಗ ಹೊಟ್ಟೋಗುತ್ತೆ ಆಚೆ. ಸೊ ಅದೇ ಮೌತ್ ಪಬ್ಲಿಸಿಟಿ, ಅದು ಅವನಿಗೆ ಈ ಬಾರಿ ಅವನಿಗೆ ತುಂಬ ಕೆಟ್ಟ ಹೆಸರು. ಥ್ಯಾಂಕ್ ಯು ಮೇಡಮ್.